ಒಳಗಾಯಿತಲ್ಲ ಬಾಬರಿ ಮಸೀದಿ, ಅದಕ್ಕೆ ಸ್ವಲ್ಪ ಹಣ ಕಾಂಪನ್ಸೇಷನ್ ಯಾರು ಕೊಡ್ಬೋದಾಗಿತ್ತು ಅನ್ನೋದು ನನ್ನ ಭಾವನೆ. ಅಷ್ಟೆ ಒಡೆದ್ರೂ ತಪ್ಪು ಅಂತ ಅವ್ರ ಬಾಯಿಂದ ಬಂದೆ, ಅಟ್ಲೀಸ್ಟ್ ಕಾಂಪನ್ಸೇಷನ್ ಕೇಂದ್ರ ಸರ್ಕಾರವೇ ಕುಡಿ ಅಂತ ಹೇಳೋದು, ನಾನು ಒಡೆದೋ ಕುಡಿ ಅಂತ ಹೇಳೋ ಪ್ರಶ್ನೆ ಇಲ್ಲ. ಅಂದರೆ ಹಕ್ಕಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಸರಿ ತಪ್ಪು ಬೇಡ ಇಲ್ಲ. ಅದರಿಂದ ಅದಕ್ಕೆ ಸ್ವಲ್ಪ ಪರಿಹಾರನ ಕೇಂದ್ರ ಸರ್ಕಾರ ಅದೇ ಸಾರ್ಟ್ ಆಫ್ ಕಾಂಪನ್ಸೇಷನ್ ಕೊಡ್ಬೋದಾಗಿತ್ತು ಅನ್ನೋದು ನನ್ನ ಭಾವನೆ. ಅಷ್ಟೇ ಪಡ್ದೆ ಟೋಟಲ್ ಓವರಾಲ್ ಜಡ್ಮೆಂಟ್ ಇರೋದು ನೋಡಿಲ್ಲ. ಎರಡನೇ ಚಿಕ್ಕ ಭೂಮಿಯನ್ನು ರಾಮನಾಥ್ ಭೂಮಿ ರಾಮವಿನಾಥ್ ದೇವಸ್ಥಾನ ಕಟ್ಟಲಿಕ್ಕೆ ಬಿಡಲು ಟ್ರಸ್ಟ್ ಮಾಡಬೇಕು ಕೇಂದ್ರ ಸರ್ಕಾರ. ಆ ಟ್ರಸ್ಟ್ ಮಾಡೋ ಹೊಣೆಗಾರಿಕೆ ನಾವು ಅವರಿಗೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಇವರಿಗೆ 5 ಎಕರೆ ಭೂಮಿ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲಿ ಕೊಡಬೇಕು, ಯಾವ ಜಾಗದಲ್ಲಿ ಕೊಡಬೇಕು, ಆ ವಿಷಯ ಜಡ್ಮೆಂಟ್ ನೋಡಬೇಕು. ಡೆಲ್ಲಿದೇ ಕೊಡೋದು, ಅಯೋಧ್ಯದಲ್ಲೇ ಕೊಡೋದು, ಎಲ್ಲಿ ಕೊಡಬೇಕು ಅನ್ನೋದು ಸ್ಪಷ್ಟೀಕರಣ ಆಗಬೇಕಲ್ಲ. ರಾಜ್ಯ ಇದ್ದಿದ್ದು ರಾಮನ ದೇವಸ್ಥಾನ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿತ್ತು. ಇದ್ರ ಬಗ್ಗೆ ವಾದ ವಿವಾದ ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಏನು ಅದರ ವಿಷಯದ ಚರ್ಚೆ ಬೇಕಾಗಿಲ್ಲ. ಇದು ಒಂದು ಮಾತನ್ನು ಹೇಳ್ತಾರೆ, ಇದು ಒಡೆದಿದ್ದು ತಪ್ಪು ಅಂತ ಹೇಳಿ. ಅದು ಸುಮ್ಮನೆ ನಾನು ಓದಿದ್ದೆ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡಿದೆ ನಮಗೆ. ಆಕ್ಚುಲಾಗಿ ಆ ಒಡೆದ್ರೆ ತಪ್ಪು ಅಂತ ಅಂದರೆ ಇಲ್ಲಿ ನಿನ್ನೆ ಒಡೆದಂಥವ್ರಿಗೆ ಎಲ್ಲರೂ ಕೇಸ್ ಖುಲಾಸೆ ಮಾಡಿದ್ದಾರೆ, ಅದು ಮುಕ್ತಾಯ ಆಗಿದೆ. ಅದ್ರ ಬಗ್ಗೆ ಮತ್ತೆ ರಿವೋಕ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಆದ್ವಾರ ಹಿರಿಯರಿದ್ದಾರೆ, ಜನ ಚರ್ಚೆ ಮಾಡಬೇಕು.